ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಪೌರಾಣಿಕ ಕಥಾನಕ ಬಬ್ರುವಾಹನ. ಮಾತೃಭಕ್ತಿಯಿಂದ ಮೆರೆದ ಅಸೀಮ ಸಾಹಸಿ ಬಬ್ರುವಾಹನ. ಈ ಪೌರಾಣಿಕ ನಾಟಕ ನಾಟಕ ರಂಗದ ದಿಗ್ಗಜರಾದ ಡಿ ವಜ್ರಪ್ಪನವರ ರಚನೆ ಸಂಗೀತ ನಿರ್ದೇಶನದಲ್ಲಿ ಹೆಸರಾಂತ ನಟನಟಿಯರ ಸಂಗಮದಲ್ಲಿ ಮೂಡಿಬಂದಿದೆ. ಕೇಳಿ ಆನಂದಿಸಿ. ಎಲ್ಲವೋ ಬಬ್ರುವಾಹನ, ಬಬ್ರುವಾಹನ. ಬಟ್ಟದೆ ಬಿಟ್ಟೊಡ ದ್ರೋಹಿಯ ಶಿರವ ನಾ ವೀರಮಾದ ಗರ್ಭ ಸಂಜಾತ ಬಬ್ರುವಾಹನನೇ. ಮಹಿಮೆ ತೋರಿ ಮಗಿಯೊಳ್ ಮೆರೆದ ಮಹಿಮನೆ ನಮೋ ತ್ರಿಭುವನ ನಾಯಕನೆ. ಮಲ್ಲರಗಿರಿಯ ಬೆನ್ನೊಳು ಕೊತ್ತು ಅಮರರ ಸಲಗಿದ ಕೂರ್ಮನೆ. ಸೆರೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನ್ನು ಕೊಂದವನೆ. ಇತಿ ಸೆರೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನ್ನು ಕೊಂದವನೆ. ಕೇಳಲ ಸದಳ ಪದುಮನಾಭನು ಭಕುತರ ಸಲಹಿದ ಈ ಚರಿತ. ಕೇಳಲ ಸದಳ ಪದುಮನಾಭನು ಭಕುತರ ಸಲಹಿದ ಈ ಚರಿತ. ಸರಳ ಪ್ರಹ್ಲಾದನು ಮೊರೆ ಇಡಲಾಕ್ಷಣ ಸರಳ ಪ್ರಹ್ಲಾದನು ಮೊರೆ ಇಡಲಾಕ್ಷಣ ತಂಬದಿ ಬಂದ ನರಗರಿಗೆ. ಕರೆಯ ನಳೆದ ಪುಟಪಾಲನ ವೇಷದಿ ಅಲಿಯ ಮೆಟ್ಟಿದ ಶ್ರೀ ವಾಮನ. ಕರೆಯ ನಳೆದ ಪುಟಪಾಲನ ವೇಷದಿ ಅಲಿಯ ಮೆಟ್ಟಿದ ಶ್ರೀ ವಾಮನ. ಕೊಡಲಿಯ ಪಿಡಿದು ಕೆಡುಕರ ಕಡಿದು ಕೊಡವಿಯ ನರೆದ ಭಾರ್ಗವ ರಾಮ. ಶಿವದನು ಮುರಿದು ಜಾನಕಿ ಕರ ಪಿಡಿದು ಶಿವದನು ಮುರಿದು ಜಾನಕಿ ಕರ ಪಿಡಿದು ರಾವಣಾದಿಗಳ ಹರಿಸಿದ ಶ್ರೀರಾಮ. ರಾವಣಾದಿಗಳ ಹರಿಸಿದ
ಕೃಷ್ಣ ಕೃಷ್ಣ ಕೃಷ್ಣ. ಮಹಿಮೆ ಬೇಳಲೆನಿತು ಅಂದವೋ, ಮಹಿಮೆ ಬೇಳಲೆನಿತು ಅಂದವೋ, ಗೋಕುಲಾನಂದನ ಗೋಪಿಕಾ ಕಂದನ, ಗೋಪಿಕಾನಂದನ ಗೋಕುಲಾನಂದನ, ಕರುಣಾವರಭರಣ ಶ್ರೀರಮಣ ಶ್ರೀಕೃಷ್ಣನ, ಕರುಣಾವರಭರಣ ಶ್ರೀರಮಣ ಶ್ರೀಕೃಷ್ಣನ, ಪಾಂಡವ ಪ್ರಿಯ ಪರಮ ಪುರುಷ ಸಂಸಾಧಕ ಲಕ್ಷ್ಮೀಶ, ಪಾಂಡವ ಪ್ರಿಯ ಪರಮ ಪುರುಷ ಸಂಸಾಧಕ ಲಕ್ಷ್ಮೀಶ. ಮಹಿಮೆ ಬೇಳೆ ಮಹಿಮೆ ಬೇಳಲೆನಿತು ಅಂದವೋ ಕೃಷ್ಣ. ಪ್ರಜಾಪತಿರಶ್ವಮೇಧಮಸೃಜತ ಅಶ್ವಸ್ಯ ಮೇಧ್ಯಸ್ಯ ವಿವರ್ತನೆ ವಿವರ್ತನೆ ಜುಹ್ವತಿ. ಪ್ರಜಾಪತಿರಶ್ವಮೇಧಮಸೃಜತ ಅಶ್ವಸ್ಯ ಮೇಧ್ಯಸ್ಯ ವಿವರ್ತನೆ ವಿವರ್ತನೆ ಜುಹ್ವತಿ. ಪ್ರಜಾಪತಿರಶ್ವಮೇಧಮಸೃಜತ ಅಶ್ವಸ್ಯ ಮೇಧ್ಯಸ್ಯ ವಿವರ್ತನೆ ವಿವರ್ತನೆ ಜುಹ್ವತಿ. ಪ್ರಜಾಪತಿರಶ್ವಮೇಧಮಸೃಜತ. ಕೃಷ್ಣ, ಯಾಗಾಶ್ವದ ಪೂಜಾ ವಿಧಾನವೆಲ್ಲವೂ ಸಂಪೂರ್ಣವಾಗಿ ನೆರವೇರಿತು. ಇನ್ನು ಅಶ್ವವು ಈ ಶುಭ ದಿನವೇ ಭೂಪ್ರದಕ್ಷಿಣೆಗಾಗಿ ಹೊರಡಬೇಕು. ಆದ್ದರಿಂದ ಅಶ್ವರಕ್ಷಣೆಗೆ ವೀರ ಯೋಧನಾರೆಂಬುದನ್ನು ನೀನೇ ನಿರ್ಧರಿಸು. ಮಹದಾಜ್ಞೆ ಭೀಮ, ಪಂಚಪಾಂಡವರಲ್ಲಿ ದ್ವಿತೀಯನಾದ ನಿನ್ನ ಅಭಿಪ್ರಾಯ ತಿಳಿಯದ ಹೊರತು ಈ ಮಹತ್ಕಾರ್ಯ ಭಾರವನ್ನು ಮಿಕ್ಕವರಿಗೆ ವಹಿಸುವಂತಿಲ್ಲ. ಆದ ಕಾರಣ ಭುಜಬಲ ಪರಾಕ್ರಮಿಯಾದ ನೀನೇ ಈ ಅಶ್ವರಕ್ಷಣಾ ಭಾರ ವಹಿಸಿ ಬಲಿಷ್ಠ ರಾಜಸಮೂಹವನ್ನು ಧಿಕ್ಕರಿಸಿ ಕಪ್ಪ ಕಾಣಿಕೆಗಳೊಂದಿಗೆ ವಿಜಯಶಾಲಿಯಾಗಿ ಹಿಂದಿರುಗಲು ನೀನು ಸಮರ್ಥನಷ್ಟೇ? ಸಮರ್ಥನಷ್ಟೇ ಎಂಬ ಪ್ರಸ್ತಾಪ ಬೇರೆ ಏಕೆ ಕೃಷ್ಣ? ಕಳೆದ ಕುರುಸಂಗ್ರಾಮದಲ್ಲಿ ಆ ಕೌರವರ ರುಂಡ ಮುಂಡೆಗಳನ್ನು ಚೆಂಡಾಡಿ ಅವರ ಬಿಸಿರಕ್ತ ಸ್ಥಾನದೊಂದಿಗೆ ಪಾಂಡವ ಪತಾಕೆಯನ್ನು ವಿಜಯದ ತುದಿಗೇರಿಸಿದ ಈ ಕಲಿ ಭೀಮ ಅಶ್ವರಕ್ಷಣಾ ಕಾರ್ಯಕ್ಕೆ ಅಸಮರ್ಥನೆಂದರೆ ಹಾಸ್ಯಾಸ್ಪದವಲ್ಲವೇ ಮುಕುಂದ? ಸಹಜವೇ ಆದರೂ ಕೃಷ್ಣ, ಭೀಮ, ಕಳೆದ ಕುರುಕ್ಷೇತ್ರ ಸಂಗ್ರಾಮವು ಕೇವಲ ಅಣ್ಣ ತಮ್ಮಂದಿರ ರಾಜ್ಯ ಲೋಭದ ಕ್ಷುದ್ರ ಸಮರಾಂಗಣವೆನಿಸಿಕೊಂಡಿತು. ಅದರಲ್ಲಿ ಜಯಗಳಿಸಿದ್ದು ಅಸಾಧ್ಯವಾದ ಕಾರ್ಯವೇನೂ ಅಲ್ಲ. ಇದು ಯಜ್ಞಾಶ್ವ ರಕ್ಷಣಾ ಭಾರವು. ಭುಜಬಲದ ಜೊತೆಗೆ ಮಹಾಸ್ತ್ರ ಪ್ರಯೋಗಗಳು ಅತ್ಯವಶ್ಯಕ. ಅದು ಕೈಯಲ್ಲಾಗದ ಹೇಳಿಗಳ ಕಟ್ಟುಕತೆ. ನಾರಾಯಣ, ಇದೀಗ ಸ್ವಾಭಿಮಾನದ ಒರಟುತನದ ಸೊಕ್ಕು ಅಲ್ಲವಯ್ಯ ಹಿಡಿಂಬ ಮನೋಹರ. ಜಗತ್ತಿನ ಪ್ರತಿಯೊಬ್ಬ ರಾಜನೂ ಗದಾಯುದ್ಧ ಮಲ್ಲಯುದ್ಧ ಪ್ರವೀಣರೇ ಇರುವರೆಂದು ಭಾವಿಸಿದೆಯಾ? ಹಾಗೆ ಭಾವಿಸುವುದು ತಪ್ಪು. ಮಹಾಸ್ತ್ರ ಪ್ರಯೋಗಗಳ ನರಿತ ಅಶತ್ರಿಶ ವೀರ ಕ್ಷತ್ರಿಯರೂ ಉಂಟು. ಹೇಳಿದನದ ಪ್ರಲಾಪವನ್ನು ನಿಲ್ಲಿಸು ನಾರದ. ಈ ಪವನ ಸುತನ ಅದ್ಭುತವಾದ ಬಲ ಗದಾಯುದ್ಧ ಪ್ರವೀಣತೆಯ ಮುಂದೆ ವಿಶ್ವದ ಅಶತ್ರಿಶ ರಾಜಮಂಡಲಿಯೇನು? ಮಹದಾದಿ ಶಕ್ತಿಗಳೇ ತ್ರಾಹಿ ತ್ರಾಹಿ ಎಂದು ಮಣಿಯಬಲ್ಲವು. ಅಷ್ಟೇಕೆ, ಪಾಂಡವ ದ್ವಿತೀಯ ಕಲಿ ಭೀಮನೆಂದರೆ ಸಾಕು, ಮಹದಾದಿ ಲೋಕಗಳೇ ಜಯಧ್ವನಿ ಮಾಡುವು. ಹೀಗಿರುವಲ್ಲಿ ನನ್ನ ಪರಾಕ್ರಮದಲ್ಲಿ ಅಪನಂಬಿಕೆ ಶಂಕೆಯೇ? ಏಳು ನಾರದ, ಈ ಯಾಗಾಶ್ವರಕ್ಷಣಾ ಭಾರವು ಈ ಭೀಮನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲವೆಂದು ಇದು ಕೈಯೆತ್ತಿ ಹೇಳುವೆನು. ಭಲಾ ಭೀಮ, ಭಲಾ ಭೀಮಸೇನ, ಭಲ. ನಿನ್ನ ಧೈರ್ಯ ಸ್ಥೈರ್ಯ ಕೊಂಡಾಡಬೇಕಾದುದೇ. ಪಾಪ, ಪಾಂಡವರಲ್ಲಿ ನಾಲ್ವರ ಬಲವು ಬಲಹೀನತೆಗೊಂಡು ಖಿನ್ನವಾಗಿದ್ದರೂ ದ್ವಿತೀಯನಾದ ನಿನ್ನ ಭುಜಬಲವು ಮಹತ್ಕಾರ್ಯ ಸಾಧನೆಗೆ ಮುನ್ನುಗ್ಗುತ್ತಿದೆ. ಭಲ ವೃಕೋದರ, ಭಲ. ಭುಜಬಲ ವೀರ ವಿಕ್ರಮನೆಂದರೆ ಪಂಚಪಾಂಡವರಲ್ಲಿ ನೀನೊಬ್ಬನೇನಯ್ಯ. ನಾರದ, ಸಾಕು ಮಾಡು ನಿನ್ನ ಅರ್ಥಹೀನ ಪ್ರಲಾಪಗಳನ್ನು. ಕಾಲಜಯಾದಿಗಳವ
ಆರಾಧಿಸಿ ಭತ್ಸ ಬಿರುದಾಂತು ಕಾಲಕೆಯಾದಿಗಳ ವಧಿಸಿ ಅಮರ ಕೀರ್ತಿ ಗಳಿಸಿ ಮೆರೆದು ನಾನು ಮುಕ್ಕಣ್ಣನಂ ಧಿಕ್ಕರಿಸಿ ಪಾಶುಪತಾಶ್ರಮ ಪಡೆದು ನಾನು ನಾರದ ಮುಕ್ಕಣ್ಣನಂ ಧಿಕ್ಕರಿಸಿ ಪಾಶುಪತಾಶ್ರಮ ಪಡೆದು ನಾನು ಗತ ಕುರುಕ್ಷೇತ್ರ ಘೋರ ಸಂಗ್ರಾಮದಲ್ಲಿ ಅಮರತ್ಯೆ ಅಸಾಧ್ಯಂಜನಿಸಿದ ಕೀರ್ತಿಯು ಈ ವಿಜಯನದಲ್ಲವೇ ನಾರದ ನಾರದ ಇಂತಹ ಅಪ್ರತಿಮ ಪರಾಕ್ರಮಿ ಹರಿರಾಯರ ಅಹಂಕಾರಾಂಧಕ ಹಾವಿ ಭಾರತ ಸಂಗ್ರಾಮ ಚತುರನಾದ ಈ ವೀರ ವಿಜಯನ ವಿಕ್ರಮಕ್ಕೆ ಧಿಕ್ಕಾರ. ಛೇ, ನಾನಿದನ್ನು ಸಹಿಸಲಾರೆ. ಹೌದಹುದು, ಸಹಿಸಬಾರದು. ವೀರನಾದವನು ಸಹಿಸಿ ಸಹಿಸುವುದು ಅಸಾಧ್ಯ ಅಲ್ಲವೇ ಕೃಷ್ಣ? ನಾರದ, ಏನೀ ಅಸಂಬದ್ಧ ಪ್ರಚೋದನೆ? ಭಾವ, ಭಾರತ ಸಂಗ್ರಾಮ ಚತುರ ವಿಜಯ ನಾನರಿಗೆನೆ ನಿನ್ನ ಶೌರ್ಯ ವಿಜಯ ನಾನರಿಗೆನೆ ನಿನ್ನ ಶೌರ್ಯ ನಿನ್ನೊಳಿಗ ವಾತ್ಸಲ್ಯ ದೀಪರಿ ನುಡಿದ ಪವನ ಸುತ ಅರಿಗನೇ ನಿನ್ನ ವೀರ ಪ್ರಭಾವವನ ಅರಿಗನೇ ನಿನ್ನ ವೀರ ಪ್ರಭಾವವನ ಈ ಯಜ್ಞಾಶ್ವ ರಕ್ಷಣೆ ನಿರ್ವಹಿಸಲ್ ನಿನಗ ಸಾಧ್ಯವೇ ಅರ್ಜುನ? ಹೀಗಿರುವಾಗ ನಿನ್ನ ಪರಾಕ್ರಮಕ್ಕೆ ಪರಾಭವದ ಸೋಂಕೆ? ಛೆಛೆ, ಹಾಗಿಂದವರಾರು? ಹೌದು, ಹಾಗಿಂದವರಾರು? ನಿನ್ನ ಪರಾಕ್ರಮ ಅದು ಅರ್ಜುನನ ಪರಾಕ್ರಮದ ವಿಚಾರವಾಗಿ ಇಲ್ಲಿ ಯಾರೂ ಅಲ್ಲಗಳೆದು ಮಾತನಾಡಲಿಲ್ಲವಲ್ಲ, ಅಲ್ಲವೇ ಭೀಮಾ? ಹೌದು ಅರ್ಜುನ, ಮಹಾಭಾರತ ಯುದ್ಧದಲ್ಲಿ ಅವಿಶ್ರಾಂತವಾಗಿ ಹೋರಾಡಿ ದಣಿದಿದ್ದ ನೀವು ಈ ಯಾಗದ ಕಾರಣಾಂತರದಿಂದಲಾದರೂ ಕೆಲವು ಕಾಲ ವಿಶ್ರಾಂತಿ ಹೊಂದಲೆಂಬ ಮಹದಾಸೆಯಿಂದ ಅಶ್ವರಕ್ಷಣಾ ಕಾರ್ಯಕ್ಕೆ ನಾನೇ ಸಮರ್ಥನೆಂದು ಕೈಯೆತ್ತಿ ಹೇಳಿದನಷ್ಟೇ. ಅದನ್ನು ಅಪಾರ್ಥವಾಗಿ ಗ್ರಹಿಸಬೇಡ. ಆಹಾ, ಬೇಕಾದರೆ ಅಶ್ವರಕ್ಷಣೆಗೆ ನೀನೇ ಹೊರಡು, ನಾನೇ ನಿನ್ನನ್ನು ಸಂತೋಷದಿಂದ ಬೀಳ್ಕೊಡುತ್ತೇನೆ. ಅರ್ಜುನ, ಮಹಾಭಾರತದ ಯುದ್ಧದಲ್ಲಿ ಉಂಟಾದ ಭ್ರಾತೃವಿಯೋಗದಿಂದ ಕುಂದಿ ಕೃಶವಾಗಿರುವ ನನ್ನ ಮನಸ್ಸಿಗೆ ಪುನಃ ಈ ಭ್ರಾತೃವಿರಸವೆಂಬ ಸಿಡಿಲನ್ನು ತಂದೊಡ್ಡಬೇಡ ತಮ್ಮ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಮುಂದಿನ ಕಾರ್ಯವನ್ನು ಕೈಗೊಳ್ಳುವುದು ಒಳ್ಳೆಯದು. ಅಯ್ಯಯ್ಯೋ, ದುಡುಕಿನ ಪ್ರತಿಫಲವು ಎಂತಹ ಅನರ್ಥವನ್ನು ತಂದೊಡ್ಡುತ್ತಿತ್ತು. ಅಗ್ರಜ, ಭೀಮಸೇನ ಸಹೋದರ. ಪರಮಾತ್ಮ, ಆವೇಶಭರದಲ್ಲಿ ಅಹಂಭಾವದ ನುಡಿಗಳನ್ನಾಡಿದ ನನ್ನ ಅಪರಾಧವನ್ನು ಮನ್ನಿಸು ದೇವ. ಆಗಲಿ ಭೀಮಾ, ನಿನ್ನ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳದ ಪಾರ್ಥನು ದುಡುಕಿದನು. ಆದರೂ ಹಿರಿಯನಾದ ನೀನು ಅದನ್ನು ಅಪಾರ್ಥ ಮಾಡಿಕೊಳ್ಳಲಾರೆ ಎಂದು ನನ್ನ ಭಾವನೆ. ಅರ್ಜುನ, ಅಶ್ವರಕ್ಷಣಾ ಕಾರ್ಯಕ್ಕೆ ನೀನೇ ಸಮರ್ಥನೆಂದು ನಾನು ಮೊದಲೇ ನಿರ್ಧರಿಸುತ್ತಿದ್ದೆ. ಆದರೆ ಭೀಮನ ಅಭಿಪ್ರಾಯ ತಿಳಿಯುವಷ್ಟರಲ್ಲಿ ಅನರ್ಥ ಕೆಡಿಯಾಗುತ್ತಿತ್ತು. ಬಿಡು ಬಿಡು, ಭ್ರಾತೃಗಳಲ್ಲಿ ವಿರಸಕ್ಕೆಡೆಯಿಲ್ಲ. ಇನ್ನು ನೀನೇ ಅಶ್ವರಕ್ಷಣೆಗೆ ಹೊರಡಲು ಸಿದ್ಧನಾಗು. ನಿನ್ನ ಸಹಾಯಕ್ಕಾಗಿ ಪ್ರದ್ಯುಮ್ನ, ಅನುಸಾಲ್ವ, ಋಷಕೇತು ಮುಂತಾದವರೆಲ್ಲರೂ ಬರುವರು.
ನಿಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ನಾನೂ ಸಹ ನಿಮ್ಮೊಡನೆ ಬರುವೆನು. ಕೃಷ್ಣ, ನೀನು ಅರ್ಜುನನ ಜೊತೆಯಲ್ಲಿ ಹೊರಟರೆ ಇಲ್ಲಿ ಅಗ್ರಜನಿಗೆ ಸಮಯೋಚಿತವಾದ ಸಲಹೆಗಳನ್ನು ನೀಡತಕ್ಕವರಾರು. ಆದ್ದರಿಂದ ನೀವು ಇಲ್ಲೇ ಇದ್ದು ಅಗ್ರಜನಿಗೆ ನೆರವಾಗಿ. ನಿಮ್ಮ ಬದಲು ಅರ್ಜುನನ ಜೊತೆಯಲ್ಲಿ ನಾನು ಹೊರಡುತ್ತೇನೆ. ಭೀಮಸೇನ, ನಾನು ಅರ್ಜುನನನ್ನು ಅನುಸರಿಸಬೇಕಾದ ಕೆಲವು ಪ್ರಸಂಗಗಳಿವೆ. ಆ ಅವಧಿಯವರೆಗಾದರೂ ನಾನು ಆತನ ಜೊತೆಯಲ್ಲಿರಲೇಬೇಕು. ಆದ್ದರಿಂದ ನೀನಿಲ್ಲಿ ಧರ್ಮರಾಜನಿಗೆ ನೆರವಾಗು, ಸಕಲ ಕಾರ್ಯಗಳು ಶುಭವಾಗುವುವು. ತಮ್ಮಾಜ್ಞೆಯಂತಾಗಲಿ ಮಾಧವ. ಪರಮಾತ್ಮ, ಪಾಮರ ನಂಪರೆವ ದಯಾನಿಧಿ, ಪಾಪದಿಂ ನುಡಿದ ಪಲ್ಗುಣ ನಂಪರೆವ ಪ್ರಭು ನೀನೆ, ಮನ್ನಿಸೆನ್ನ ಅಪರಾಧಗಳನ್ನು ಮಾಧವ. ಮರುಗದಿರು ಮಹಾವೀರ ವಿಜಯ, ನಾನಿರುವ ತನಕ ನಿನಗೆ ಭಯವಿಲ್ಲ. ಧನ್ಯನಾದಿ ಪ್ರಭು. ಧರ್ಮನಂದನ, ನೀನು ನಿಶ್ಚಿಂತೆಯಿಂದ ನಿಯಮಬದ್ಧನಾಗಿರು. ಅಶ್ವಮೇಧ ಯಾಗವು ಆದಷ್ಟು ಬೇಗ ಪರಿಸಮಾಪ್ತಿಯಾಗುವುದು. ಸ್ವಾಮಿ ಆಜ್ಞೆಯನ್ನು ಶಿರಸಾ ವಹಿಸುವೆನು. ವೇದವ್ಯಾಸ ಮಹಾಮುನಿಗಳೇ, ನಾನಿನ್ನು ಅಶ್ವರಕ್ಷಣೆಗೆ ಹೊರಡಬಹುದಲ್ಲವೇ? ಕೃಷ್ಣ, ನಿನ್ನ ಅಂತರಾಳದಲ್ಲಿರುವ ಭಾವನೆಯನ್ನು ಬಲ್ಲವರಾರು. ವಿಜಯಶಾಲಿಗಳಾಗಿ ಹಿಂತಿರುವಿ. ಅಗ್ರಜ, ಅಶ್ವರಕ್ಷಣೆಗೆ ಹೊರಡಲು ಆಜ್ಞೆ ಮತ್ತು ಆಶೀರ್ವಾದಗಳಾಗಲಿ. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮನ ಮಹಾಮಹಿಮೆ ಎಂಬ ರಕ್ಷಾ ಕವಚ ತೊಟ್ಟು ವಿಜಯ ಸಾಧಿಸಿಕೊಂಡು ಅತಿ ಶೀಘ್ರವಾಗಿ ಹಿಂತಿರುಗು. ವಿಜಯೋಸ್ತು. ಅನುಗ್ರಹಿತನಾದ ಮಹಾತ್ಮ, ನನ್ನನ್ನು ಆಶೀರ್ವದಿಸಿ. ಅರ್ಜುನ, ಮಾಧವನ ಮನ ನಿನ್ನ ಮೇಲಿರುವ ತನಕ ನಿನಗೆ ವಿಜಯವೇ. ವಿಜಯಶಾಲಿಯಾಗು ಮಹಾವೀರ. ಧನ್ಯನಾದಿ ಮಹಾತ್ಮ, ಧನ್ಯನಾದಿ. ಋಷಕೇತು, ಪ್ರದ್ಯುಮ್ನ, ಅಶ್ವರಕ್ಷಣೆಗೆ ಹೊರಡಲು ಸಕಲ ಸಿದ್ಧತೆಗಳಾಗಲಿ. ಮಹಾತ್ಮ, ಯಾಗಶಾಲೆಯಲ್ಲಿ ಈ ನಾರದನಿಂದ ಕಲಹಕ್ಕೆ ಎಡೆಯಾಗುತ್ತಿತ್ತೆಂದು ಅನ್ಯತಾ ಭಾವಿಸಲಾಗದು. ನಾರದ, ನೀನು ಹಬ್ಬಿಸುವ ಕಲಹವು ಅಪಾಯಕಾರಿಯಾಗಿ ಕಂಡರೂ ಅದರೊಳಗೊಂದು ಮಹತ್ವವು ಅಡಗಿಯೇ ಇರುವುದು. ಬಿಡುಬಿಡು, ಇದೆಲ್ಲ ಸ್ವಾಭಾವಿಕ ತಾನೆ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ ಶೇಷತಲ್ಪ ಶಯನ ಮಹಿಷ್ಮತಿ ನಗರದ ಅರಸನಾದ ನೀಲಧ್ವಜನು ಕಟ್ಟಿದ್ದ ಯಜ್ಞಾಶ್ವವನ್ನು ಅರ್ಜುನನು ತನ್ನ ಅತುಲ ಪರಾಕ್ರಮದಿಂದ ನೀಲಧ್ವಜನನ್ನು ಪರಾಭವಗೊಳಿಸಿ ಆತನ ಅಳಿಯನಾದ ಅಗ್ನಿಯನ್ನು ಮೆಚ್ಚಿಸಿ ವಿಜಯ ಸಾಧಿಸಿಕೊಂಡು ಯಜ್ಞಾಶ್ವದೊಡನೆ ಮುಂದೆ ಪ್ರಯಾಣ ಮಾಡಿದನು. ಇಷ್ಟಕ್ಕೆಲ್ಲ ಕಾರಣ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವೇ. ನಾರಾಯಣ ನಾರಾಯಣ. ಈಗಲಾದರೂ ನೀಲಧ್ವಜನ ನಿಜಸತಿ ಜ್ವಾಲೆಯು ತನ್ನ ಪತಿಯ ಪರಾಭವಕ್ಕೆ ನಾಚಿ ಛಲದಿಂದ ಅರ್ಜುನನ್ನು ಪರಾಭವಗೊಳಿಸುತ್ತೇನೆಂದು ಪಣತೊಟ್ಟು ಪಥವರಿಯದೆ ಚರಿಸುತ್ತಿರುವಳು. ನಾರಾಯಣ. ಇರಲಿ ಇರಲಿ, ಸಮಯವರಿತು ಜ್ವಾಲೆಯನ್ನು ಸಂಧಿಸಿ ಆಕೆಯ ಪಂಥ ಪರಿಸಮಾಪ್ತಿಯಾಗುವ ಮಾರ್ಗ ತೋರಿ ಮುಂದೆ ನಡೆಯಬಹುದಾದ ವಿನೋದಗಳನ್ನು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ಶ್ರೀಹರಿ
ಶ್ರೀಶನೆ ನಿನ್ನ ವೇಷದ ಫಲವು ಶ್ರೀಶನೆ ನಿನ್ನ ವೇಷದ ಫಲವು ದಹಿಸದೆ ಬಿಡದು ದರ್ಪದ ಜೀವಿಗೆ ದಹಿಸದೆ ಬಿಡದು ದರ್ಪದ ಜೀವಿಗೆ ಅರಿಯುವರೊಂದಿಗೆ ಪಾಮರರಿದನು ಅರಿಯುವರೊಂದಿಗೆ ಧ್ವಜ ನೀಲಧ್ವಜರೇ ಮುಂತಾದ ರಾಜರುಗಳನ್ನು ಪರಾಭವಗೊಳಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದ್ದಾಯಿತು. ಇನ್ನು ಮುಂದೆಯೂ ನಿನ್ನ ಕೃಪಾಭಾಗ್ಯದಿಂದ ನಮ್ಮ ವಿಜಯ ಖಂಡಿತ ಕೃಷ್ಣ. ಅರ್ಜುನ, ನೀನು ಗಾಂಡೀವ ಧರಿಸಿ ಸಮರಾಂಗಣ ಪ್ರವೇಶಿಸಿದರೆ ಎಂತಹ ಕೆಚ್ಚೆದೆಗೆ ವೀರನಾದರೂ ಸರಿ ಪರಾಭವ ಹೊಂದಿ ನಿನಗೆ ಶರಣಾಗತನಾಗಲೇಬೇಕು. ಅಷ್ಟೇಕೆ, ಈ ಹಿಂದೆ ನಿನ್ನಿಂದ ಪರಾಜಿತನಾದ ನೀಲಧ್ವಜನು ಮತ್ತು ಆತನ ಅಳಿಯನಾದ ಅಗ್ನಿದೇವನೂ ಕೂಡ ನಿನ್ನ ಸಾಹಸಕ್ಕೆ ಮೆಚ್ಚಿ ಶುಭ ಕೋರಲಿಲ್ಲವೇ? ಇಷ್ಟೆಲ್ಲವೂ ತಮ್ಮ ಕೃಪಾಭಾಗ್ಯದಿಂದಲ್ಲದೆ ನನ್ನ ಪರಾಕ್ರಮದಿಂದಲ್ಲ ಭಾವ. ಅರ್ಜುನ, ನಿನ್ನ ವಿಜಯ ಸಾಧನೆಯೇ ನನ್ನ ಆಗಮನದ ಮುಖ್ಯ ಗುರಿಯಲ್ಲವೇ? ಅದಿರಲಿ, ಈ ಪ್ರದೇಶದ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನಮೋಹಕವಾಗಿದೆ! ಈ ಪ್ರಶಾಂತ ಪ್ರದೇಶದಲ್ಲಿ ವಿಶ್ರಾಂತಿ ಹೊಂದಿ ಮುಂದೆ ಪ್ರಯಾಣ ಮಾಡೋಣ. ಹೌದು ಕೃಷ್ಣ, ಈ ನಿಸರ್ಗ ದೇವತೆಯ ಮಡಿಲಲ್ಲಿ ಹಾಯಾಗಿ ಕಾಲ ಕಳೆಯಬೇಕೆಂಬ ಮಹದಾಸೆ ಅತಿಯಾಗುತ್ತಿದೆ. ಬಹಳ ಸಂತೋಷ. ಋಷಕೇತು, ಪ್ರದ್ಯುಮ್ನ, ನೀವುಗಳು ಬಿಡಾರಗಳನ್ನು ಸಿದ್ಧಪಡಿಸಿ. ಅಪ್ಪಣೆ. ಭಾವ, ಮುಂದೆ ಕಾಣುವ ಪಟ್ಟಣವಾವುದು, ಅದನ್ನಾಳುವ ಅರಸನಾರು? ಅರ್ಜುನ, ಆ ರಾಜ್ಯದ ವಿಚಾರವು ಅತಿಶಯವಾದುದು. ಏನು ಅತಿಶಯವೇ? ಹೌದು. ಅಂತಹ ಅತಿಶಯ ರಾಜ್ಯವನ್ನಾಳುವ ಅರಸನೂ ಕೂಡ ಅತುಲ ಪರಾಕ್ರಮಿಯೇ ಆಗಿರಬೇಕಲ್ಲವೇ ಕೃಷ್ಣ? ಓಹೋ, ನಿಶ್ಚಯವಾಗಿ. ಆಹಾ, ಅಂತಹ ಅತಿಶಯ ರಾಜ್ಯವನ್ನಾಳುವ ಅರಸನ ವಿವರವನ್ನರುಹಿ ನನ್ನ ಮನದಲ್ಲಿ ಮೂಡುತ್ತಿರುವ ಕುತೂಹಲವನ್ನು ಮರೆಮಾಡು ಕೃಷ್ಣ. ಆಗಲಿ ಅರ್ಜುನ. ಪುರುಷರಿಲ್ಲದ
ಪರಬಲ ಶಕ್ತಿಯಿಂ ಓಡಿಬುದೀರಾಜ ವೈಭವದಿಂದ. ಏನಂದೆ ಭಾವ, ಆ ರಾಜ್ಯದಲ್ಲಿ ಪುರುಷರೇ ಇಲ್ಲವೇ? ಹೌದು ಅರ್ಜುನ, ಪುರುಷರಿಲ್ಲದ ಪ್ರಬಲ ಶಕ್ತಿಯಿಂ ಓಡಿಹುದೀರಾಜ ವೈಭವದಿಂದ. ಇದನಾಳುವ ಅರಸಿ ನಿರುಪಮ ಸಾಹಸದ ಕೋಮಲರಾಸಿ, ಇದನಾಳುವ ಅರಸಿ ನಿರುಪಮ ಸಾಹಸದ ಕೋಮಲರಾಸಿ, ವಿಜಯ ಸಮರದೊಳಾ ತರುಣಿಯ ಸಮರೆನಿಸಿ ನಿಲ್ಲುವರಿಲ್ಲ ಈ ಧರಣಿಯೊಳಗೆ. ರೂಪದಲ್ಲಿ ಅಪ್ಸನೆಯಂತೆ ಪರಾಕ್ರಮದಲ್ಲಿ ಪ್ರಣಯ ಕಾಲ ರುದ್ರನಂತೆ ಶೋಭಿಫಳ ಪ್ರಮಿಳೇ. ಇಂತಹ ಅತಿಶಯ ಗುಣಗಾಂಭೀರ್ಯಗಳನ್ನು ಹೊಂದಿ ದಿಟ್ಟತನದಿಂದ ಧರೆಯನ್ನಾಳುವ ಕಡು ಸಾಹಸಿಯೇ ಈ ಸ್ತ್ರೀ ರಾಜ್ಯದೊಡತಿ ಪ್ರಮೀಳೆ ಎಂಬುವವಳು. ಪರಮಾತ್ಮ, ಬಿಡಾರವು ಸಿದ್ಧವಾಗಿರುವುದು. ಸಂತೋಷ. ಋಷಿಕೇತು, ನೀನು ಈ ಪ್ರಾಂತ್ಯಕ್ಕೆ ಅಶ್ವವನ್ನು ಬಿಟ್ಟು ಎಚ್ಚರಿಕೆಯಿಂದ ಕಾವಲಿರು. ಯಾರಾದರೂ ಅಶ್ವ ಬಂಧಿಸಿದರೆ ಕೂಡಲೇ ನಮಗೆ ವಿಷಯ ತಿಳಿಸು. ಅಪ್ಪಣೆ ವಾಸುದೇವ. ತಮ್ಮ ಪವಿತ್ರ ಆಶೀರ್ವಾದದ ಬಲದಿಂದ ನಮ್ಮ ರಾಜ್ಯವು ಹರಿರಾಯರ ಭಯವಿಲ್ಲದೆ ಅನ್ಯರ ಅಧಿಕಾರ ಕೊಳಪಡದೆ ಅಬಲೆಯ ರಾಜ್ಯವಿದೆಂದು ತಿರಸ್ಕರಿಸಲ್ಪಡದೆ ಪುರುಷರ ಪರಾಕ್ರಮವನ್ನು ಪರಾಭವಗೊಳಿಸಿದೆಯೋ ಎಂಬಂತೆ ಸ್ತ್ರೀ ರಾಜ್ಯವೆಂದು ಸುಪ್ರಸಿದ್ಧವಾಗಿದೆ. ಇದೆಲ್ಲವೂ ತಮ್ಮಂತ ಮಹಾಮಹಿಮರ ಮಾರ್ಗದರ್ಶನದಿಂದಲ್ಲದೆ ನನ್ನಂತಹ ಅಲ್ಪಳ ಅರ್ಹತೆಯಿಂದಲ್ಲ. ನಿಜ ಪ್ರಮಿಳ, ಜಗತ್ತಿನ ಅತಿ ವಿರಳವಾದ ಧೈರ್ಯವು ನಿನ್ನದು. ಪ್ರತಿಯೊಬ್ಬ ಸ್ತ್ರೀಯು ಪುರುಷರ ದಾಸತ್ವದಲ್ಲಿ ನರಳಬೇಕಂತೆ. ಸರ್ವ ವಿಧದಲ್ಲಿಯೂ ಸ್ತ್ರೀಯು ಅಸ್ವತಂತ್ರಳೆ. ಛೇಛೇ, ಇದೆಂತಹ ವಿಚಿತ್ರ ಪ್ರಪಂಚ! ಈ ವಿಚಿತ್ರ ಪ್ರಪಂಚದ ಸ್ವತಂತ್ರ ಜೀವಿಗಳಾಗಿ ಮೆರೆಯುತ್ತಿರುವ ಪುರುಷರನ್ನು ಸದೆಬಡೆದು ಅಸ್ವತಂತ್ರ ಜೀವಿಗಳಾಗಿ ಅವಹೇಳನ ಪಡುತ್ತಿರುವ ಅಬಲೆಯರನ್ನು ಸರ್ವ ವಿಧದಲ್ಲಿಯೂ ಸ್ವತಂತ್ರರನ್ನಾಗಿಸುವ ಪ್ರಚಂಡ ಶಕ್ತಿಯು ಈ ತಮ್ಮ ಶಿಷ್ಯರಲ್ಲಿ ಉದ್ಭವಿಸುವಂತೆ ಆಶೀರ್ವದಿಸು ಗುರುದೇವಿ. ಭಲೆ ಭಲೆ, ಪುರುಷರಿಗೆ ಪ್ರತೀಕಾರ ಮಾಡಲು ಇದೇ ಸರಿಯಾದ ಪಥ. ಆ ಸರ್ವ ಮಂಗಳಿಯು ನಿನಗೆ ಸರ್ವ ಶಕ್ತಿಯನ್ನು ಮಾಡಲಿ. ಭಲೆ, ಪುರುಷರಿಗೆ ಪ್ರತೀಕಾರ ಮಾಡಲು ಇದೇ ಸರಿಯಾದ ಪಥ. ಆ ಸರ್ವ ಮಂಗಳಿಯು ನಿನಗೆ ಸರ್ವ ಶಕ್ತಿಯನ್ನು ಮಾಡಲಿ. ತಮ್ಮ ಆಶೀರ್ವಾದದ ಬಲವೇ ನನಗೆ ರಕ್ಷಾ ಕವಚ. ಸ್ತ್ರೀ ಜನ್ಮವನ್ನು ತುಚ್ಛೀಕರಿಸುತ್ತಿರುವ ಪುರುಷರ ಮೇಲಿನ ಸೇಡನ್ನು ತೀರಿಸಿಕೊಳ್ಳದ ವಿನಃ ಈ ಪ್ರಮಿಳೆಯ ಆತ್ಮಕ್ಕೆ ನೆಮ್ಮದಿ ಇಲ್ಲ. ಅಂದರೆ ಸ್ತ್ರೀ ರಾಜ್ಯದ ಎಲ್ಲೆಯನ್ನು ಸ್ಪರ್ಶಿಸಿದ ಪ್ರತಿಯೊಬ್ಬ ಪುರುಷನೂ ನಮ್ಮಲ್ಲಿ ಶರಣು ಬೇಡಬೇಕು, ಧಿಕ್ಕರಿಸಿದ್ದಲ್ಲಿ ನಮ್ಮೊಡನೆ ಹೋರಾಡಬೇಕು. ಬಹಳ ಸಂತೋಷ, ನಿನ್ನ ನಿರ್ಧಾರವು ಪ್ರಶಂಸನೀಯವಾದುದು. ಮಹಾರಾಣಿಯವರಿಗೆ ಜಯವಾಗಲಿ. ಸಮಾಚಾರವೇನು? ದಿವ್ಯಾಶ್ವವೊಂದು ನಮ್ಮ ರಾಜ್ಯದ ಎಲ್ಲೆಯಲ್ಲಿ ಸಂಚರಿಸುತ್ತಿತ್ತು. ಅದನ್ನು ನಮ್ಮ ಕಾವಲಿನ ಭಟರು ಬಂಧಿಸಿ ತಂದಿದ್ದಾರೆ. ಏನು ದಿವ್ಯಾಶ್ವವೇ, ಎಲ್ಲಿ? ಇದೋ ಪರಾಂಬರಿಸಿ. ಏನೀ ಅಶ್ವದ ಸೊಬಗು, ಒಂಟಿ ಕಿವಿಯಲ್ಲಿ ಪಂಚವರ್ಣ. ಗುರುದೇವಿ,
ಇದೊಂದು ದಿವ್ಯಾಶ್ವವೆಂಬುದರಲ್ಲಿ ಸಂದೇಹವೇ ಇಲ್ಲ ಅಲ್ಲವೇ? ನಿಜ, ಅಶ್ವ ಜಾತಿಯಲ್ಲಿ ಅತಿ ಶ್ರೇಷ್ಠವಾದ ತುರಗ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಹಣೆಯಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟ ಲಿಪಿಯೊಂದಿದೆಯಲ್ಲ, ಅದರ ಮುಖ್ಯಾಂಶವೇನೆಂಬುದನ್ನು ತಿಳಿಯಬಹುದೇ? ಮುಖ್ಯಾಂಶವೇನು, ಮುಕ್ತಾಂಶವನ್ನು ಹೇಳುವೆನು ಕೇಳು. ಧರಣಿ ಸಮಸ್ತ ರಾಜ ಕುಲ ಕಧಿಕ ಧರ್ಮರಾಯನೆ ಕಳುಹಿದ ಕ್ಷಣವೇ ಕಪ್ಪ ಕಾಣಿಕೆಗಳೊಂದಿಗೆ ಶರಣಾಗಬೇಕು ಅರ್ಜುನನಿಗೆ, ಇಲ್ಲವೇ ಸಮರಾಂಗಣದಲ್ಲಿ ಅವನಿಗೆ ಎದುರಾಗಿ ಹೋರಾಡಬೇಕು. ತಿಳಿಯಿತೇ ಗುರುದೇವಿ, ಆ ಪಾಂಡು ನಂದನರ ಅಹಂಕಾರವೆಂತಹುದೆಂಬುದು? ಪ್ರತ್ಯಕ್ಷ ಲಿಪಿಯನ್ನು ಓದಿ ಹೇಳಿದನಲ್ಲ ಪ್ರಮಿಳ. ಇದಕ್ಕೆ ತಮ್ಮ ಸಲಹೆ? ಆಗಲೇ ಹೇಳಿದನಲ್ಲ, ಆ ಸರ್ವ ಮಂಗಳೇ ಕೃಪಾ ಕಟಾಕ್ಷವು ನಿನ್ನ ಮೇಲೆ ಸಂಪೂರ್ಣವಾಗಿರಲಿ. ಸರ್ವ ವಿಧದಲ್ಲಿಯೂ ಪುರುಷರನ್ನು ಪರಾಭವಗೊಳಿಸುವ ಪ್ರಚಂಡ ಶಕ್ತಿಯು ನಿನ್ನಲ್ಲಿ ಉದ್ಭವಿಸಲಿ ಎಂದು. ಗುರುದೇವ್, ನಿಮ್ಮ ಆಶೀರ್ವಾದಗಳು ನನ್ನ ವೀರೋತ್ಸಾಹಕ್ಕೆ ಮತ್ತಷ್ಟು ಚೈತನ್ಯ ತುಂಬುತ್ತಿವೆ. ಈಗಿಂದೀಗಲೇ ಸಮರ ಪ್ರಾರಂಭಿಸಿ ರಣರಂಗದಲ್ಲಿ ಆ ದುರಹಂಕಾರಿ ಅರ್ಜುನನಿಗೆ ಎದುರಾಗಿ ಅವನ ಧರ್ಮವನ್ನಡಗಿಸಿ ಈ ವೀರ ಪ್ರಮಿಳೆಯ ಸಾರ್ಥಕ ನಾಮಧೇಯ ಅಜರಾಮರವಾಗುವಂತೆ ಮಾಡುತ್ತೇವೆ. ಚಂದ್ರಿಕಾ, ಈ ಅಶ್ವವನ್ನು ನಮ್ಮ ಲಾಯದಲ್ಲಿ ಬಂಧಿಸು. ಅಪ್ಪಣೆ. ಮಹಾರಾಣಿ, ಯಾರ್ವ ಓರ್ವ ತರುಣ ವೀರನು ತಮ್ಮ ದರ್ಶನಕ್ಕಾಗಿ ದ್ವಾರದಲ್ಲಿ ಕಾದಿದ್ದಾನೆ. ಏನು ತರುಣನೇ, ಬಂಧಿಸಿದ ಅಲ್ಪಜೀವಿಯನ್ನು? ಆವೇಶ ಪಡಬೇಡ ಪ್ರಮೀಳಾ, ದರ್ಶನಕಾಂಕ್ಷಿಯಾಗಿ ಬಂದವರನ್ನು, ರಾಯಭಾರಿಯಾಗಿ ಬಂದವರನ್ನು ಬಂಧಿಸುವುದು ರಾಜಧರ್ಮಕ್ಕೆ ವಿರುದ್ಧ. ಆತನ ಆಗಮನಕ್ಕೆ ಅಡ್ಡಿ ಮಾಡಬೇಡ, ಬರಹೇಳು. ಸರಿ ಸರಿ, ಬರಮಾಡು ಅವನನ್ನು. ಅಪ್ಪಣೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಯಾರು ನೀನು? ನಾನು ಚಂದ್ರವಂಶೋದ್ಭವನಾದ ಹಸ್ತಿನಾಪುರದ ಅರಸ ಧರ್ಮರಾಯನ ಅಗ್ರಜ ವೀರಕರ್ಣನ ಪುತ್ರ. ನನ್ನ ಹೆಸರು ಋಷಿಕೇತು ಎಂದು. ಸಂತೋಷ. ನಿಮ್ಮವರು ನಮ್ಮ ಅಶ್ವವನ್ನು ಬಂಧಿಸಿ ತಂದಿದ್ದಾರೆ. ಹೌದು, ಅದು ಯಜ್ಞಾಶ್ವ. ತಿಳಿದಿದೆ. ಅದನ್ನು ಬಂಧಿಸಿದವರು ಸಮರಕ್ಕೆ ಸಿದ್ಧರಾಗಬೇಕಲ್ಲವೇ? ಹೌದು. ಸಿದ್ಧರಾಗಿ ಇರುವಲ್ಲ ಮಹಾರಾಣಿ, ಸಮರವೆಂದರೆ ಸಾಮಾನ್ಯವೆಂದು ತಿಳಿದಿರಾ? ಅಲ್ಲದೆ ನೀವು ಸಮರ ಭೂಮಿಯಲ್ಲಿ ಸಂಧಿಸುವುದು ಯಾರನ್ನೆಂಬುದನ್ನು ಬಲ್ಲಿರಾ? ಯಾರನ್ನು? ಯಾರನ್ನು? ಯಾರ ನಾಮ ಕೇಳಿದೊಡನೆಯೇ ಸುರನರ ನಾಗಾದಿ ಚತುರ್ದಶ ಲೋಕಗಳಲ್ಲಿನ ವೀರಕೋಟೆಯ ಎದೆಯು ಜರ್ಜರಿತವಾಗುವುದು? ಯಾರ ಅಪ್ರತಿಮ ವಿಕ್ರಮಕ್ಕೆ ಎಂತಹ ಕೆಚ್ಚದೆಯ ವೀರನಾದರೂ ಸೈ ಪರಾಭವ ಹೊಂದಿ ಪಲಾಯನ ಮಾಡುವನು? ಯಾರ ಅಸ್ತ್ರವಿದ್ಯೆ ನೈಪುಣ್ಯತೆಗೆ ಎಂತಹ ಪ್ರಬುದ್ಧ ಶಕ್ತಿಗಳಾದರೂ ಕೂಡ ವಿಧೇಯತ್ವದಿಂದ ಶರಣಾಗುವವು? ಅಂತಹ ಅಪ್ರತಿಮ ಪರಾಕ್ರಮಿ ಅರಿಕುಲಕ್ಕೆ ಕಾಲ ಪಾಂಡವ ಮಧ್ಯಮನನ್ನು. ಭಾರತ ಸಂಗ್ರಾಮ ವೀರನಾದ ಅರ್ಜುನನನ್ನು? ಹೌದು. ಭಲೆ, ನನ್ನ ಮನ ಮೆಚ್ಚಿದ ಶೂರನೊಡನೆ ಸೆಣಸಾಟ. ಬೇಡ ರಾಣಿ ಬೇಡ, ಬಯಸುವುದು ಸುಲಭ,
ಆದರೆ ಬಯಸಿದ್ದನ್ನು ಪಡೆಯುವುದು ಅತಿ ಕಷ್ಟ. ಪಾರ್ಥನೊಡನೆ ಪಂಥವೆಸಗಿ ಪರಮೇಶ್ವರನೇ ಪರಾಜಿತನಾದನೆಂದ ಮೇಲೆ ಇನ್ನು ಅಬಲೆಯಾದ ನಿನ್ನ ಪಾಡೇನು? ಅಬಲೆ ಎಂದು ಅತಿಕ್ರಮಿಸಿ ನುಡಿಯಬೇಡವೋ ದುರಹಂಕಾರಿ! ಪಾರ್ಥನ ಗುಣಗಾನವನ್ನು ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಜನ್ಮ ಕೊಟ್ಟ ಜನ್ಮದಾತನನ್ನೇ ನಿರ್ದಾಕ್ಷಿಣ್ಯವಾಗಿ ಕೊಂದು ಪಿತೃಭಾಗ್ಯವನ್ನು ಕ್ಷಣವೊಂದರಲ್ಲಿ ನಿನಗೆ ದೊರೆಯದಂತೆ ಮಾಡಿದ ಪಾಪಿಯನ್ನು ಈ ಪ್ರಮಿಳೆಯ ಸಭಾಂಗಣದಲ್ಲಿ ಅತಿ ಶ್ರೇಷ್ಠವೆಂದು ಹೊಗಳುತ್ತಿರುವೆಯಾ? ಎಂತಹ ಹೇಡಿ ಜನ್ಮವೋ ನಿನ್ನದು! ರಾಣಿ, ಅನಗತ್ಯವಾದೋಪವಾದಗಳಿಂದ ಪ್ರಯೋಜನವಿಲ್ಲ. ವಿಜಯನ ವೀರ ಶರಾಘಾತಕ್ಕಾವುತಿಯಾಗುವ ಹಂಬಲ ಉಂಟಾದಲ್ಲಿ ವಿಧಿಯಿಲ್ಲ. ಕಡೆಯದಾಗಿ ಹೇಳುತ್ತಿದ್ದೇನೆ ರಾಣಿ, ಈಗಲೂ ಕಾಲವು ಮೀರಿಲ್ಲ. ವಿವೇಕದ ಚಕ್ಷುವನ್ನು ತೆರೆದು ಅಶ್ವವನ್ನು ನಮಗೊಪ್ಪಿಸಿಬಿಡು. ಕರುಣಾಳುವಾದ ಪಾರ್ಥನು ನಿನ್ನ ಸರ್ವಾಪರಾಧಗಳನ್ನು ಕ್ಷಮಿಸಿ ಬಿಡುವನು. ಮುಚ್ಚ ಬಾಯನ್ನು! ಹರಿತವಾಗುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು. ಎಚ್ಚರ! ಶರಣೆಂಬ ಬಿರುನುಡಿ ಹೊರಬಿದ್ದೊಡನೆಯೇ ನಿನ್ನ ದೇಹ ನುಚ್ಚು ನೂರಾಗಬೇಕಾಗಿತ್ತು ಈ ಆಸ್ಥಾನದಲ್ಲಿ. ಆದರೆ ರಾಯಭಾರಿಯಾಗಿ ಬಂದವನನ್ನು ದುರ್ಮರಣ ಕೀಡು ಮಾಡುವುದು ರಾಜಧರ್ಮಕ್ಕೆ ವಿರುದ್ಧವಾದ ಕಾರಣ. ನಿನಗೆ ಕ್ಷಮೆ ನೀಡಿದ್ದೇನೆ. ಮರು ಮಾತಾಡದೆ ಇಲ್ಲಿಂದ ಮರೆಯಾಗು. ರಾಣಿ, ಈ ಸೊಕ್ಕಿನ ನಿರ್ಧಾರದ ಫಲವನ್ನು ಅತಿ ಶೀಘ್ರದಲ್ಲಿಯೇ ಅನುಭವಿಸುವೆ. ಹೊರಡುತ್ತೇನೆ. ಎಷ್ಟೊಂದು ತಾತ್ಸಾರ ಭಾವ ಪಾಂಡವಿನ ಸಂತತಿಯವರಿಗೆ! ಗುರುದೇವಿ, ವಿಶ್ವ ವಿಜಯಿ ಎಂದು ಮೆರೆಯುತ್ತಿರುವ ಪಾರ್ಥನನ್ನು ಪರಾಭವಗೊಳಿಸುವ ಧೀರರು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ? ಇದ್ದರೂ ಆತನಿಗೆ ಶ್ರೀಕೃಷ್ಣನ ರಕ್ಷೆ ಸಂಪೂರ್ಣವಾಗಿದೆ. ಓಹೋ, ಆದ್ದರಿಂದಲೇ ಆ ದುರಹಂಕಾರಿಯ ದರ್ಪ ಇಷ್ಟೊಂದು ಅತಿಯಾಗುತ್ತಿರುವುದೆಂದು ತೋರುವುದು ನಿಜ ಪ್ರಮಿಳ. ಚಿಂತೆ ಇಲ್ಲ, ಪುರುಷರನ್ನು ಸದಬಡೆಯಬೇಕೆಂಬ ನನ್ನ ಉತ್ಸಾಹಕ್ಕಿದು ಶುಭ ಸಮಯ. ಗುರುದೇವಿ, ಆ ಅರ್ಜುನನಿಗೆ ಕೃಷ್ಣ ಪರಮಾತ್ಮನ ರಕ್ಷೆ ಇರುವಂತೆ ಈ ಪ್ರಮಿಳೆಗೆ ತಮ್ಮ ಸಂಪೂರ್ಣ ರಕ್ಷೆ ಇರಲಿ. ವಿಜಯೋಸ್ತು. ಚಂದ್ರಿಕಾ, ರಣಧುಂದುವಿಗಳನ್ನು ಮಲಗಿಸಿ ಸಮರ ಸಿದ್ಧತೆಗಳನ್ನು ಮಾಡಬೇಕೆಂದು ನಮ್ಮ ವೀರ ಸೇನಾ ನಾಯಕರಿಗೆ ಆಜ್ಞಾಪಿಸಿಬಿಡು. ಚಿಕ್ಕಪ್ಪ, ಈ ಸ್ತ್ರೀ ರಾಜ್ಯದ ರಾಣಿಯಾದ ಪ್ರಮಿಳೆ ಎಂಬುವಳು ನಮ್ಮ ಯಜ್ಞಾಶ್ವ ಬಂಧಿಸಿದ್ದಾಳೆ. ನಾನು ಆಕೆಯ ಆಸ್ಥಾನಕ್ಕೆ ಹೋಗಿ ವಿಚಾರ ವಿವರವಾಗಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ಅಷ್ಟೊಂದು ಅಹಂಭಾವಿಯೇ ಆ ಪ್ರಮಿಳೆ? ಕಡೆಗೆದಾಗಿ ಆ ಪ್ರಮಿಳೆ ಏನೆಂದು ಹೇಳಿದಳು? ವಿಜಯನ ವೀರ ಶರಾಘಾತಕ್ಕೆ ಆಹುತಿಯಾಗಬೇಡ, ಒಳ್ಳೆಯ ಬುದ್ಧಿಯಿಂದ ಅಶ್ವವನ್ನು ನಮಗೊಪ್ಪಿಸಿ ಬಿಡಿ ಎಂದು ನಯವಿನಯಗಳಿಂದ ಎಚ್ಚರ ನೀಡಿದರೂ ಪ್ರಯೋಜನವಾಗಲಿಲ್ಲ. ಸಮರ ಸನ್ನದ್ಧಳಾಗಿ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಎದುರಾಗುತ್ತೇನೆ, ತೊಲಗಾಚೆ ಎಂದಳು. ಹಲೇ, ಶೂರರಿಗೆ ಛಲವೇ ಭೂಷಣ. ಕೃಷ್ಣ, ಪ್ರಮಿಳೆಯು ಅಷ್ಟೊಂದು ಪರಾಕ್ರಮವಂತಳೆ? ಪರಾಕ್ರಮವಂತಳು ಮಾತ್ರವೇ ಅಲ್ಲ ಅರ್ಜುನ, ಅಷ್ಟೇ ರೂಪವಂತಳು. ಅರ್ಜುನ, ಅಲ್ಲಿ ನೋಡು, ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದು, ಅಲ್ಲದೆ ಮಹಾ ಕೋಲಾಹಲ ಧ್ವನಿಯು ಕೇಳಿಬರುತ್ತಿರುವುದು. ಚಿಕ್ಕಪ್ಪ, ಶತ್ರುಗಳ ಸೈನ್ಯ ಅತಿ ವೇಗದಿಂದ ಇತ್ತಲೇ ಬರುತ್ತಿದೆ. ಬರಲಿ, ಬಂದವರನ್ನು ಬಲಿ ತೆಗೆದುಕೊಳ್ಳಲು ಭೀಭತ್ಸ ನಾಮಧೇಯನಾದ ನಾನಿರುವಾಗ ನಿಮಗೇಕೆ ಆ ಯೋಚನೆ? ಈ ಧನುಂಜಯನ ಧನುಜ್ಯಂಕಾರನಾದವನ್ನರಿಯದೆ ದರ್ಪದಿಂದ ಸೆಣಸಲು ಮನ ಮಾಡಿ ಬರುತ್ತಿರುವ ಗಂಡುಗಲಿಗರ್ವಾಂಧರಾರು? ಮತ್ತಿನ್ನಾರು, ಆ ವೀರ ಪ್ರಮಿಳೆಯೇ. ಕೃಷ್ಣ, ಪುರುಷರ ಪರಾಕ್ರಮವನ್ನು ಧಿಕ್ಕರಿಸುತ್ತಿರುವಳೋ ಎಂಬಂತೆ ಬರುತ್ತಿರುವ ಆ ಸ್ತ್ರೀ ಮಾತ್ರದವಳಿಗೆ ಇಷ್ಟೊಂದು ಅಹಂಭಾವವೇ? ಅಹಂಭಾವ ಮಾತ್ರವೇ ಅಲ್ಲ ಅರ್ಜುನ, ಅಷ್ಟೇ ಅಸಹಾಯ ಶೂರಳು. ಅಸಹಾಯ ಶೂರಳು? ಅವಳು ನನ್ನೆದುರು ಅಸಹಾಯ ಶೂರಳೇ ಮಾಧವ. ಅಬಲೆ ಅಜಂತು ಅತಿ ಸಾಮರ್ಥ್ಯವೇ ಸಗಿ ನಿಲ್ವಳೋ ಆ ಅಬಲೆ ಅಜಂತು ಅತಿ ಸಾಮರ್ಥ್ಯವೇ ಸಗಿ ನಿಲ್ವಳೋ ದುರ್ಗದ ದೆಸೆಯಿಂದ ಬಗೆ ಹಾನಿ ಎಂಬುದ ಮರೆತಳೋ ಪಾಂಡು ಸುತನ ಪ್ರಚಂಡ ಶೌರ್ಯವ ಪಾಂಡು ಸುತನ ಪ್ರಚಂಡ ಶೌರ್ಯವ ಈ ಪಾಂಡು ಸುತನ ಪ್ರಚಂಡ ಶೌರ್ಯವ ಧಿಕ್ಕರಿಸಿಗಳದೆಂತೋ
ಒದಗಿ ತಿಂದವಗೆ ಅಂತಿಮಭೂ ಸ್ವಾಮಿಯೇ ಸಿಂಹದೊಡನೆ ಆ ನರಿಯ ಚೆಲ್ಲಾಟವೇ. ಅದು ಸರಿ, ಈ ಭೀಭತ್ಸನ ಭೀಕರ ಭುಜಬಲ ಪರಾಕ್ರಮವನ್ನರಿತವರಾಗಿ ಬಾರಿ ಬಾರಿಗೂ ಆ ಪ್ರಮಿಳೆಯ ಪ್ರತಾಪ ಪ್ರಶಂಸೆ ಮಾಡುವುದನ್ನು ನೋಡಿದರೆ ನನಗೇಕೋ ಸಂದೇಹ ಉಂಟಾಗುತ್ತಿದೆ ಭಾವ. ನಿನ್ನ ಸಂದೇಹ ನಿವಾರಣೆಗಾಗಿಯೇ ಹೇಳುತ್ತಿದ್ದೇನೆ ಅರ್ಜುನ. ನೀನಿದುವರೆವಿಗೂ ಗಳಿಸಿದ ವಿಜಯಗಳೆಲ್ಲ ವೀರರಾದ ಪುರುಷರ ಮೇಲೆಯೇ ವಿನಃ ವೀರ ಸ್ತ್ರೀಯರ ಮೇಲಲ್ಲವಲ್ಲ. ವೀರ ಸ್ತ್ರೀಯರ ಮೇಲಲ್ಲ ಮಾಧವ, ನಿನ್ನ ಮಾತಿನ ಅರ್ಥ? ಅತಿ ಸುಲಭ. ಅತಿ ಸುಲಭ ಅಂದರೆ ತಿಳಿಯಲಿಲ್ಲವಲ್ಲ? ಅದೀಗ ತಿಳಿಯುವುದು ಕಷ್ಟ. ಮತ್ತೆ ಯಾವಾಗ? ಅತಿ ಅವಸರವಾಗಿ. ಅಂದರೆ? ಅಂದರೆ ಆಕೆಯು ನಿನ್ನೆದುರಿಗೆ ಸಾಕ್ಷಾತ್ಕರಿಸಿದಾಗ. ಮತ್ತೆ ಮತ್ತೆ ಈ ಕೊಂಕು ನುಡಿಗಳಿಂದ ನನ್ನ ಕುತೂಹಲವನ್ನೇ ಕವಲೊಡಿಸುತ್ತಿರುವೆಯಲ್ಲ ಕೃಷ್ಣ. ಅರ್ಜುನ, ಪ್ರಮಿಳೆಯು ಪರಾಕ್ರಮವಂತಳು, ಅಂತೆಗೆ ಪ್ರಸನ್ನವದನಳೂ ಕೂಡ ಇರಬಹುದು. ಆದ್ದರಿಂದ? ಆದ್ದರಿಂದ ನವರೂಪ ಯೌವನ ಲಾವಣ್ಯಮಯಾದಿಗಳಿಂದ ಕೂಡಿದ ಮೋಹನಾಂಗಿಯ ಎದುರು ಎಂತಹ ಪೌರುಷವಂತನಾದ ಪುರುಷನೂ ಕೂಡ ಮತಿಗೆಟ್ಟು ಮೋಹಪರವಶನಾಗುವುದು ಸಹಜವಲ್ಲವೇ? ಅದರಲ್ಲಿಯೂ ಭಾವ, ನಿನ್ನನ್ನು ಕೇಳಬೇಕೆ? ಛೇ, ಅಂತಹ ಅನರ್ಥಕ್ಕೆ ಎಡೆಗೊಡನು ಈ ಅರ್ಜುನನು. ಋಷಕೇತು, ಪ್ರದ್ಯುಮ್ನ ಸೈನ್ಯ ಸಮೇತರಾಗಿ ಹೊರಟು ಆ ಪ್ರಮಿಳೆ ಸೈನ್ಯಕ್ಕೆ ಎದುರಾಗಿ ನಾನೇ ಆ ಪ್ರಮಿಳೆಗೆ ಎದುರಾಗುತ್ತೇನೆ. ನಾನಿನ್ನು ಬರಲಿ ಭಾವ. ಮಡದಿಯೊಡನೆ ಮಂಗಳಕರವಾಗಿ ಬಾ ಭಾವ. ಮನ್ಮಥ, ಸಮರಾಂಗಣದಲ್ಲಿ ನೀನು ಅರ್ಜುನನ ನೆರಳಾಗಿದ್ದು ಅವನು ಪರಾಭವನಾಗುವ ಸಂಭವ ಕಂಡು ಬಂದರೆ ನಿನ್ನ ಕುಸುಮಾಸ್ತ್ರವನ್ನು ಆ ಪ್ರಮೀಳಿಗೆ ಮೇಲೆ ಪ್ರಯೋಗಿಸಿ ಆಕೆ ಯುದ್ಧ ವಿಮುಖಳಾಗಿ ಮೋಹಭ್ರಾಂತಳಾಗುವಂತೆ ಮಾಡು. ಮಹದಾಜ್ಞೆ ತಂದೆಯೇ. ಕೋಲಾಹಲ ಭಲೆ, ಪ್ರಮಿಳೆಯು ಪರಾಕ್ರಮವಂತಳೆಂಬುದರಲ್ಲಿ ಸಂದೇಹವಿಲ್ಲ. ಎಂತಹ ಮನಮೋಹನಾಕಾರವಿದು. ಅರ್ಜುನನೆಂಬುವನು ನೀನೆಯೋ? ನಾನೇ. ಪ್ರಮಿಳೆ ಎಂಬುವವಳು ನೀನೇ ತಾನೇ? ಹೌದು, ಸ್ತ್ರೀ ರಾಜ್ಯದ ರಾಣಿಯಾದ ವೀರ ಪ್ರಮಿಳೆ ನಾನೇ. ಹಾಗಾದ್ರೆ ನಮ್ಮ ಯಜ್ಞಾಶ್ವವನ್ನು ಬಂಧಿಸಿರತಕ್ಕವಳು ನೀನೇ ತಾನೇ? ಏಕೆ ಅಲ್ಲವೆಂದು ಅಪನಂಬಿಕೆಯೇ? ಅರಿವಾಗುತ್ತಲೇ ಇದೆ ನೀನೊಬ್ಬ ಅಹಂಭಾವಿತಳೆಂದು. ಅಹಂಭಾವಿತಳೆಂದು ಅತಿಕ್ರಮಿಸಿ ನುಡಿಯಬೇಡ ದುರಹಂಕಾರ. ವೀರನೆದುರು ನಿಂತು ಅವ ಹೇಳನದ ನುಡಿಗಳಿಂದ ವೈರಿಯನ್ನು ಅಲ್ಲಗಳೆಯುವ ನಿನ್ನ ಹುಟ್ಟುಗುಣ ಹೇಗಿದ್ದಾನೆ ಅಳಿಸಿದ್ದು? ಪ್ರಮೀಳ, ಅಲ್ಪ ನುಡಿಗಳಿಂದ ಅನಾಹುತವಾದೀತು, ಎಚ್ಚರ. ಅನಾಹುತವಾದಿತೆಂದ ಮೇಲೆ ಅಶ್ವದ ಗೊಡವೆ ನಿನಗೆ ಬೇಡ. ಹೆಣ್ಣೆ, ಅಶ್ವದ ಗೊಡವೆ ಕ್ಷತ್ರಿಯತ್ವಕ್ಕೆ ಸಂಬಂಧಿಸಿದ್ದು. ಅಶ್ವವನ್ನು ಬಂಧಿಸಿರುವುದು ಕ್ಷತ್ರಿಯತ್ವವನ್ನು ಅನುಸರಿಸಿ. ಆದ್ದರಿಂದಲೇ ಸ್ತ್ರೀ ಎಂಬ ಅಭಿಮಾನದಿಂದ ಹೇಳುತ್ತಿದ್ದೇನೆ, ಅಶ್ವವನ್ನು ನಮಗೊಪ್ಪಿಸಿ ಶರಣಾಗತಳಾಗು. ನಾಲಿಗೆ ಅರಿತವಾಗುತ್ತಿದೆ ಅರ್ಜುನ. ಶರಣೆಂಬ ಬಿರುನುಡಿ ನನ್ನ ಸ್ತ್ರೀ ರಾಜ್ಯದ ಎಲ್ಲೆಗೂ ಸೋಂಕುವಂತಿಲ್ಲ. ಪುರುಷರನ್ನು ಸರ್ವ ವಿಧದಲ್ಲೂ ಸದೆಬಡೆಯಲು ಸಿಡಿದೆದ್ದು ಬಂದ ರಣಚಂಡಿ ಈ ವೀರ ಪ್ರಮಿಳೆ ಎಂಬುದನ್ನು ಮರೆಯಬೇಡ. ಅಲ್ಲದೆ ಶರಣಾಗತಳಾಗಿ ಸೆರೆಗೊಡ್ಡುವ ತುಚ್ಚಳು ನಾನಲ್ಲ. ನಿನ್ನ ನನ್ನ ಪರಾಕ್ರಮ ಪ್ರದರ್ಶನವಾದ ಮೇಲಲ್ಲವೇ ಈ ತುಚ್ಛ ಉಚ್ಛಗಳ ನಿರ್ಣಯ. ಮತ್ತಿನ್ನೇಕೆ ಸಂಶಯ? ತರಾಸ್ತ್ರವನ್ನು ಭ್ರಷ್ಟಳಿ ಅನುಭವಿಸು ನಿನ್ನ ದುರಹಂಕಾರಕ್ಕೆ ತಕ್ಕ ಫಲವನ್ನು. ಇದೇಕೆ ಕರದನವು ಜಾರುತ್ತಿದೆ, ಮೈಯೆಲ್ಲವೂ ರೋಮಾಂಚನವಾಗಿ ಶೃಂಗಾರ ಭಾವ ಮೂಡುತ್ತಿದೆ. ಓ, ನಾನೀಗೇನು ಮಾಡಲಿ, ನಾನೀಗೇನು ಮಾಡಲಿ? ಏಕೆ ಮಹಾರಾಣಿ, ಆಯಾಸವಾಯಿತೆ? ಆಯಾಸವಾಗಲಿಲ್ಲ ಗೆಳತಿ. ಹಾಗಾದ್ರೆ ಯುದ್ಧ ಮಾಡಿ. ಸಾಧ್ಯವಿಲ್ಲ ಚಂದ್ರಿಕಾ. ಸಾಧ್ಯವಿಲ್ಲ?
ಹಾಗಾದರೆ ಸೋತಿನಿಂದು ಶರಣಾಗತರಾಗುವಿರಾ? ಅಷ್ಟು ಮಾತ್ರವಲ್ಲ, ನನ್ನ ಸರ್ವಸ್ವವನ್ನೇ ಆತನಿಗೊಪ್ಪಿಸಿ ಸದಾ ಅನವಮೋಹನ ಕಾರಣ ಸಾನ್ನಿಧ್ಯದಲ್ಲೇ ಕಾಲ ಕಳೆಯಬೇಕೆಂಬ ಹಂಬಲ. ಆದ್ದರಿಂದ ಪ್ರಣಯ ದೇವನ ಭ್ರಮಿಸಲಿ ದಿನ ಪರವಶದಿನ ರಸನವದನ ಪ್ರಣಯ ದೇವನ ಭ್ರಮಿಸಲಿ ದಿನ ಪರವಶದಿನ ಅರಿಯದ ವೇದನ ಆಕ್ರಮಿಸಿ ದಿನ ಅರಿಯದ ವೇದನ ಆಕ್ರಮಿಸಿ ದಿನ ಹೃದಯ ವೀಣೆ ಕಡನಾಡಿ ಪಾಡಿ ಹೃದಯ ವೀಣೆ ಕಡನಾಡಿ ಪಾಡಿ ಇದೇಕೋ ಸುಮ ಶರಣ ಮೃದು ಹಾಸ ಹರಿಯಿನ ಸರಸಮಯ ಮಂದ ಹಾಸ ಇದೇಕೋ ಚಂದ್ರಿಕಾ, ನೀನು ನನ್ನ ಗೆಳತಿಯಲ್ಲವೇ, ನನ್ನ ಆಜ್ಞೆಯನ್ನು ಪಾಲಿಸಲಾರ್ಯಾ? ಅದೇನು ಹೇಳು ಮಹಾರಾಣಿ. ನನ್ನ ಅಭಿಪ್ರಾಯವನ್ನು ಅವರಿಗೆ ತಿಳಿಸು. ಏನೆಂದು? ಸಮರವನ್ನು ನಿಲ್ಲಿಸಿ ನನ್ನನ್ನು ಕೈ ಹಿಡಿದು ಕಾಪಾಡು ಎಂದು. ಸಾಧ್ಯವಿಲ್ಲ, ಹಾಗಾಗಲೇ ಕೂಡದು. ಪುರುಷರ ಪರಾಭವಕ್ಕೆ ಪಣತೊಟ್ಟು ಬಂದಿರುವ ನಿಮ್ಮ ನಿರ್ಧಾರ ಈ ರೀತಿ ವಿಚಲಿತವಾಗಬಾರದು. ಚಂದ್ರಿಕಾ, ವ್ಯರ್ಥ ನುಡಿಗಳನ್ನು ಸಾಕು ಮಾಡಿ ನನ್ನ ಅಭಿಪ್ರಾಯವನ್ನು ಅವರಿಗೆ ತಿಳಿಸು. ಇದು ಮಹಾರಾಣಿ ಆಜ್ಞೆ. ಆಜ್ಞೆ ರಾಣಿ. ಅಯ್ಯ ವೀರಾಗ್ರಣಿ, ಏಕೆ ಸ್ತಂಭಿತನಾಗಿ ನಮ್ಮ ಮಹಾರಾಣಿಯವರನ್ನೇ ನೆಟ್ಟ ದೃಷ್ಟಿಯಿಂದ ನೋಡುವಂತಿದೆಯಲ್ಲ? ಸಾಧ್ಯವಾದರೆ ಯುದ್ಧ ಮಾಡು, ಇಲ್ಲ ನಮ್ಮ ಮಹಾರಾಣಿಯವ್ರನ್ನ ಕೈ ಹಿಡಿದು ಕಾಪಾಡು. ಓಹೋ, ಇದು ನಿಮ್ಮ ಅಭಿಪ್ರಾಯ. ಭ್ರಷ್ಟ ಹೆಂಗಳೇರಿ, ಸಮರಾಂಗಣದಲ್ಲಿ ನಿಂತು ಸ್ನೇಹಾಕಾಂಕ್ಷೆ ಬಯಸುವ ರಣಹೇಡಿ ನಾನಲ್ಲ, ಇದು ನಿಮ್ಮ ಉದ್ಧಟತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವ ದಿವ್ಯಾಸ್ತ್ರ. ಅರ್ಜುನ, ಅಸ್ತ್ರ ಪ್ರಯೋಗ ಮಾಡಬೇಡ, ನಿಲ್ಲಿಸು. ಬ್ರಹ್ಮಚರ್ಯ ವ್ರತದಲ್ಲಿರುವ ಈ ಪ್ರಮೀಳೆಯನ್ನು ಪರಾಭವಗೊಳಿಸಲು ಮುಮುಕ್ಷಿಗಳಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಆಕೆಯ ಅಭೀಷ್ಟದಂತೆ ನಡೆ, ಆಕೆಯ ಕೈ ಹಿಡಿದು ಕಾಪಾಡು. ನಾನು ಅಶರೀರವಾಣಿ. ಏನಿದು ಅಶರೀರವಾಣಿಯು ಈಕೆಯ ಅಭೀಷ್ಟದಂತೆ ನುಡಿದಳಲ್ಲ, ಈಗ ನಾನೇನು ಮಾಡಲಿ? ಕರ್ತವ್ಯಚ್ಯುತನಾಗಿ ಮೋಹಭ್ರಾಂತನಾಗಲೇ, ಇಲ್ಲ ಕರ್ತವ್ಯ ಪಾಲನೆಗಾಗಿ ಸ್ತ್ರೀವಧೆ ಮಾಡಿ ಅಧೋಗತಿಗೀಡಾಗಲಿ, ದಿಕ್ಕೇ ತೋರದಂತಾಗಿದೆಯಲ್ಲ, ಈಗ ನಾನೇನು ಮಾಡಲಿ, ಈಗ ನಾನೇನು ಮಾಡಲಿ? ಪ್ರಮೀಳಾ! ಸ್ವಾಮಿ! ಆಹಾಹಾಹಾ, ಇದೇನಯ್ಯ ಅರ್ಜುನ, ಸಮರ ಸನ್ನದ್ಧನಾಗಿ ಬಂದ ನೀನು ಈಗ ಸರಸ ಸಲ್ಲಾಪಗಳಲ್ಲಿ ಮಗ್ನನಾಗಲು ಹಾತೊರೆಯುತ್ತಿರುವೆಯಲ್ಲ. ನಿನ್ನ ವಿಧಿ ಈ ರೀತಿ ಇರುವಾಗ ಯಾರೇನು ಮಾಡಲು ಸಾಧ್ಯ? ಸಹೋದರಿ ಪ್ರಮೀಳಾ, ವೀರ ವಿಜಯನ ಕೈ ಹಿಡಿಯುವ ನೀನೇ ಧನ್ಯಳು. ನಿಮ್ಮಿಬ್ಬರ ದಾಂಪತ್ಯ ಜೀವನವು ಚಿರಾಯುವಾಗಲಿ. ಅರ್ಜುನ, ಈ ಅರಣ್ಯವು ರಾಕ್ಷಸಮಯವಾದದ್ದು.
ಇಲ್ಲಿರುವ ರಾಕ್ಷಸರೊಡೆಯ ಯಾರೆಂದರಿತೆ? ಹಿಂದೆ ನಿಮ್ಮ ಅಣ್ಣನಾದ ಭೀಮಸೇನನು ಬಕಾಸುರನೆಂಬ ದೈತ್ಯನನ್ನು ಕೊಲ್ಲಲಿಲ್ಲವೇ? ಆ ಬಕಾಸುರ ಪುತ್ರನಾದ ಭೀಷಣಾಸುರನೆಂಬುವನೇ ಈ ಅರಣ್ಯದಲ್ಲಿರುವ ರಾಕ್ಷಸರೊಡೆಯ. ಈಗ ನಾವು ಬಹು ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಪರಮಾತ್ಮ, ಅಗ್ರಜನಾದ ಭೀಮಸೇನನು ಬಕಾಸುರನನ್ನು ಬಲೀಕಿದಂತೆ ನಾನೇ ಅವನ ಪುತ್ರನಾದ ಭೀಷಣಾಸುರನನ್ನು ಬಲೀಕಲಾರೆನೆ. ಚಿಕ್ಕಪ್ಪ, ಈ ಅರಣ್ಯದಲ್ಲಿರುವ ರಾಕ್ಷಸರು ನಮ್ಮ ಯಜ್ಞಾಶ್ವವನ್ನು ಅಪಹರಿಸಿಬಿಟ್ಟರು. ನಾವುಗಳು ಬಹುದೂರ ಅವರನ್ನು ಹಿಂಬಾಲಿಸಿದೆವು, ಆದರೂ ನಮ್ಮ ಕಣ್ಣಿಗೆ ಮಣ್ಣೆರಚಿ ಅಶ್ವವನ್ನು ಅಪಹರಿಸಿಯೇ ಬಿಟ್ಟರು. ಅಪಹರಿಸಲಿ, ಆ ಅಶ್ವವೇ ಅವರ ಮೃತ್ಯು. ಕೃಷ್ಣ, ನಾನೀಗಲೇ ಆ ದಾನವರ ಬೆನ್ನಟ್ಟಿ ಅಶ್ವವನ್ನು ಬಿಡಿಸಿಕೊಂಡು ಬರುತ್ತೇನೆ. ತಡೆ ಅರ್ಜುನ, ಆತುರದಿಂದ ಕಾರ್ಯ ಸಾಧನೆಯಾಗಲಾರದು. ಆ ದೈತ್ಯರ ನೆಲೆಯು ನಮಗರಿವಾಗುವ ತನಕ ನಾವು ದುಡುಕಬಾರದು. ಋಷಿಕೇತು, ಪ್ರದ್ಯುಮ್ನ, ನೀವುಗಳು ಉಪಾಯಾಂತರದಿಂದ ಆ ದೈತ್ಯನ ನೆಲೆಯನ್ನು ಅರಿತು ಬನ್ನಿ, ಅನಂತರ ಅವರನ್ನು ಬಲಿಯಿಕ್ಕಲು ಯತ್ನಿಸೋಣ. ಅಪ್ಪಣೆ. ಕುಡಿಯಿರಿ ಮಧುವನ್ನು ಮನಸಾರ, ರಾಕ್ಷಸ ಸಮೂಹಕ್ಕಿಂದು ಶುಭ ದಿನ. ಏ ಸೆಳೆದುತ ನಾಟ್ಯರಾಣಿಯನ್ನು, ನರ್ತಿಸು, ನರ್ತಿಸಿ ರಾಕ್ಷಸ ಸಮೂಹಕ್ಕೆ ರಸದೂತವ ಬಡಿಸು. ಪ್ರಭು, ಪ್ರಭು, ಯಾರೋ ನರಾಧಮರು ನಮ್ಮ ಅರಣ್ಯದಲ್ಲಿ ಬಿಡಾರವನ್ನು ಹಾಕಿಕೊಂಡಿರುವರು. ಏನು ನರಾಧಮರೇ ನಮ್ಮ ಅರಣ್ಯದಲ್ಲಿ? ಅದನ್ನು ಕಣ್ಣಾರೆ ಕಂಡು ಹೇಡಿಗಳಂತೆ ಓಡಿ ಬಂದಿರ. ಅಯ್ಯೋ, ನಮ್ಮನ್ನು ನೋಡಿದ ಕೂಡಲೇ ಓಡಿಸಿಕೊಂಡು ಬಂದರು ಪ್ರಭು. ಛೀ ಹೇಡಿಗಳಿರ, ಅಲ್ಪ ನರಕೀಟಗಳ ಅಪೌರುಷ ಕಂಜಿ ಅಧೈರ್ಯದಿಂದ ಓಡಿ ಬಂದಿರ, ಅಥವಾ ಈ ಭೀಷಣಾಸುನನ ಸುರಕ್ಷಿತ ರಕ್ಷಾ ಕವಚದಡಿಯಲ್ಲಿ ದಿನನಿತ್ಯ ನೀವು ಉಂಡು ತೇಗುತ್ತಿರುವ ಮಧ್ಯ ಮಾಂಸಗಳೇನಾದರೂ ನಿಮ್ಮ ಮತಿಗೆ ಮಂಕು ಕಂಬಿಡಿಸಿದವೆ. ಇನ್ನು ನಿಮ್ಮನ್ನು ಜೀವಸಹಿತವಾಗಿ ಬಿಡಕೂಡದು. ನಿಮ್ಮನ್ನೀಗಲೇ ಕುದುರೆ, ವಿಚಿತ್ರವಾದ ಕುದುರೆ ಪ್ರಭು. ಕುದುರೆ, ವಿಚಿತ್ರವಾದ ಕುದುರೆ ಎಲ್ಲಿ ಎಲ್ಲಿ? ಇಲ್ಲೇ ಇಲ್ಲೇ ಇರುವುದು. ಎಂತಹ ಕುದುರೆ, ವಿಚಿತ್ರವಾಗಿದೆಯಲ್ಲ. ಏನಿದರ ಹಣೆಯಲ್ಲಿ ಕಟ್ಟಿರುವ ಬರಹದಾತಗಳು? ಬೇದೋ ಹೋದರೆ ಹರದೆಯ ರಾಕ್ಷಸೇಂದ್ರ. ಏನೀ ಕುದುರೆಯ ಹಣೆಯಲ್ಲಿ ಕಟ್ಟಿರುವ ಬರಹದಾತಗಳು? ಅದನ್ನು ಓದಿ ಹೇಳಿ. ರಾಕ್ಷಸೇಂದ್ರ, ಇದು ಪಾಂಡವರ ಯಜ್ಞಾಶ್ವ. ಇದನ್ನು ಬಂಧಿಸಬೇಕಾದರೆ ಸಮರ್ಥರಾದವರು ಮಾತ್ರ ಇದನ್ನು ಬಂಧಿಸಬೇಕು. ಅಸಮರ್ಥರಾದರೆ ಇದರ ರಕ್ಷಣಾ ಭಾರ ವಹಿಸಿ ಬಂದಿರುವವರಿಗೆ ಕಪ್ಪು ಕಾಣಿಕೆಗಳನ್ನು ಒಪ್ಪಿಸಿ ಶರಣಾಗತರಾಗಬೇಕಂತೆ. ಇಷ್ಟೇ ಇದರ ವಿಚಾರ. ಎಂತಹ ಕೊಬ್ಬಿದ ಹರಟೆಗಳಿವು! ಕುದುರೆಯನ್ನು ಕಟ್ಟಕೂಡದು, ಕಟ್ಟಿದರ ಕಪ್ಪ ಕಾಣಿಕೆಗಳೊಂದಿಗೆ ಶರಣಾಗತರಾಗಬೇಕೇ? ಸಾಧ್ಯವಿಲ್ಲ. ಮಾನವ ಕುಲಕ್ಕೆ ಕಾಲ ಯಮನಂತಿರುವ ಈ ಭೀಷಣಾಸುರ ನೆದಿರಿನಲ್ಲಿ ಇಂತಹ ಜೊಳ್ಳು ಬಲಾಬಲಗಳು ನಡೆಯಬಲ್ಲವೇ? ನಡೆಯಿರಿ. ಆ ಅಲ್ಪಕ್ಕೆ ನರಕೀಟಗಳನ್ನು ಹಿಡಿದು ತಂದು ಅವರ ಬಿಸಿ ರಕ್ತದಿಂದ ನಮ್ಮೀ ರಾಕ್ಷಸ ಕೂಟಕ್ಕೆ ಔತಣವನ್ನೇರ್ಪಡಿಸೋಣ. ನೀನೇ ಏನೋ ಅರ್ಜುನನೆಂಬುವವನು? ಕುದುರೆಯ ಕಾವಲಿಗಾಗಿ ಬಂದಿರುವ ಕಡುಗಲಿ? ಹೌದು, ನಾನೇ. ನಿನ್ನಂಥ ಮದಗರ್ವಿತರಾದ ದಾನವರ ಶಿರಗಳನ್ನು ಚೆಂಡಾಡಲು ಅಶ್ವರಕ್ಷಣೆಗೆ ಬಂದಿರುವ ಅಮರ ವಿಜಯಿ ಅರ್ಜುನ ನಾನೇ. ಏ, ಎಷ್ಟೊಂದು ಸೊಕ್ಕೋ ನಿನಗೆ! ಕುದುರೆಯನ್ನು ಕಟ್ಟಕೂಡದು,
ಒಂದು ವೇಳೆ ಕಟ್ಟಿದರೆ ಕಪ್ಪ ಕಾಣಿಕೆಗಳೊಂದಿಗೆ ನಿನಗೆ ಶರಣಾಗತರಾಗಬೇಕು. ಅಪ್ಪೋ, ಮಾನವ ಕುಲಕ್ಕೆ ಕಾಲ ಎಂಬನಂತಿರುವ ಈ ಭೀಷಣಾಸುರ ನೆದಿರಿನಲ್ಲಿ ಇಂತಹ ಕೊಬ್ಬಿದ ಹರಟೆಗಳು, ಜೊಳ್ಳು ಬಲಾಬಲಗಳು ನಡೆಯಬಲ್ಲವೇನೋ ನರಾಧಮ. ಕೆಲವೋ ದಾನವ, ನೀನು ಮಾನವ ಕುಲಕ್ಕೆ ಯಮನಂತಿರಬಹುದು, ಆದರೆ ನಿನ್ನಂತಹ ಕ್ಷತ್ರ ದಾನವ ಕುಲಕ್ಕೆ ಕಾಲ ಯಮನಂತಿರುವ ನಾನು ಈ ನಿನ್ನ ಆರ್ಭಟಗಳಿಗೆ ಎಂದಿಗೂ ಹೆದರುವುದಿಲ್ಲ. ಕೋಳನೆ, ಅರಣ್ಯದಲ್ಲಿ ಸಂಚರಿಸಿಕೊಂಡು ನರಮಾನವರನ್ನು ಹಿಂಸಿಸುತ್ತಾ ಇದಿರಿಲ್ಲದ ದರ್ಪದಿಂದ ಬೆರೆಯುತ್ತಿರುವ ಎಲ್ಲವೇ ನಿನ್ನ ವಿನಾಶಕ್ಕಾಗಿಯೇ ನಾವುಗಳು ಈ ತನಕ ಈ ಅರಣ್ಯದಲ್ಲಿ ನಿರೀಕ್ಷಣೆಯಿಂದಿರಬೇಕಾಯಿತು. ಅದು ಸಾಧ್ಯವಾಗದಿದ್ದರೂ ಇಂದು ನೀನೇ ನನಗೆ ಪ್ರತ್ಯಕ್ಷನಾಗದೆ ಇಂದು ನಿನ್ನನ್ನು ಕೊಂದ ಹೊರತು ನನಗೆ ನೆಮ್ಮದಿ ಇಲ್ಲ. ಹೇಯ್, ಸಾಕು ಮಾಡೋ ನರಾಧಮ, ನಿನ್ನ ಸಕ್ಕಿದ ನುಡಿಗಳನ್ನು ಸಾಕು ಮಾಡು. ಪರಲೋಕಕ್ಕೆ ಪ್ರಯಾಣ ಮಾಡುವ ಮುನ್ನ ನನ್ನ ಪರಿಚಯವನ್ನೊಮ್ಮೆ ಕೇಳಿ ತಿಳಿದುಕೋ. ಹಿಂದೆ ನಿಮ್ಮಣ್ಣ ಆ ಭೀಮ ನನ್ನ ತಂದೆಯಾದ ಬಕಾಸುರನನ್ನು ಕೊಲ್ಲಲಿಲ್ಲವೇ? ಆ ಬಕಾಸುರನ ಪುತ್ರನಾದ ಭೀಷಣಾಸುರನೆಂಬುವವನು ನಾನೇ. ನಿನ್ನಣ್ಣ ಭೀಮನನ್ನ ಬಿಸಿ ರಕ್ತದಿಂದ ನನ್ನ ತಂದೆಗೆ ತರ್ಪಣವನ್ನು ಕೊಡಬೇಕೆಂದು ಇದುವರೆಗೂ ಕಾಲ ನಿರೀಕ್ಷಣೆಯಲ್ಲಿದ್ದೆ. ಅದು ಸಾಧ್ಯವಾಗದೆ ಹೋದರೇನಂತೆ? ಅವನ ತಮ್ಮನಾದ ನೀನೇ ನನಗೆ ಎದುರಾಗಿರುವೆ. ಇಂದು ನನಗೆ ಆನಂದದ ದಿನ. ನನ್ನಗ್ರಜನಾದ ಭೀಮಸೇನನ ಎದುರಿನಲ್ಲಿ ನಿಲ್ಲುವುದಕ್ಕೂ ಸಹ ನಿನಗೆ ಯೋಗ್ಯತೆ ಸಾಲದು. ಅಂದೇ ಬಕಾಸುರನ ವಶೇ ಕಾಲದಲ್ಲಿ ನೀನೇನಾದರೂ ಆತನ ಕಣ್ಣಿಗೆ ಬಿದ್ದಿದ್ದರೆ ನಿನ್ನ ತಂದೆಯ ಜೊತೆಯಲ್ಲಿ ನಿನ್ನನ್ನೂ ಯಮಪುರಿಗೆ ಕಳುಹಿಸುತ್ತಿದ್ದನು. ಭೂಲೋಕದ ಋಣವು ನಿನಗೆ ಇನ್ನೂ ತೀರಲಿಲ್ಲವಾದ ಕಾರಣ ಜೀವಿಸಿಕೊಂಡಿರುವೆ. ಇಂದಿನಿಂದ ನಿನಗೂ ಭೂಲೋಕಕ್ಕೂ ಋಣವು ತೀರಿತು. ಎದುರಾಗುಮಾದಂಥ ನನ್ನ ನಖಾಗ್ರಕ್ಕೂ ಸಮ ನೆನೆಸದ ನೀನು ನನ್ನನ್ನು ಯಮಪುರಿಗಟ್ಟುವ ದಿಟ್ಟತನದ ವೀರನೇ. ಹೇ ಹೇ, ಯಾರೊಡನೆ ಮಾತನಾಡುತ್ತಿರುವೆನೆಂಬ ಪರಿಜ್ಞಾನವಿಲ್ಲದೆ ಹೆಚ್ಚು ಮಾತುಗಳಿಂದ ನನ್ನನ್ನು ಬೆಚ್ಚಿಸಲು ಯತ್ನಿಸುತ್ತಿರುವ ತುಚ್ಚ ಕೀಟವೇ ನೀನೆಷ್ಟು, ನಿನ್ನ ಪೌರುಷದ ಅನುಭವವೆಷ್ಟು? ತಡವಿಲ್ಲದ ನಿನ್ನನ್ನೀಗಲೇ ಬಿಡಿದು ನಿನ್ನ ಗುಂಡಿಗೆಯನ್ನು ಬಗೆದು ಬಿಸಿ ರಕ್ತವನ್ನು ಪಾನ ಮಾಡಿ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಎನ್ನಿ ರಾಕ್ಷಸ ಸಮೂಹಕ್ಕೆ ರಸದೂಟವ ಬಡಿಸುವೆ. ಇದು ಈ ಅಸ್ತ್ರದಿಂದ ಪರಲೋಕ ಪ್ರಯಾಣಕ್ಕೆ ಸಿದ್ಧನಾಗುವುದಂಥ. ಮುಗೀತೇನೋ ಬಿದಿರು ಕಡ್ಡಿಗಳಂತಿರುವ ನಿನ್ನ ಬಾಣಗಳ ಪ್ರಭಾವ. ಅದೋ ಅದೋ ನೋಡು, ಆ ದೊಡ್ಡ ಬಂಡೆಯಿಂದ ನಿನ್ನ ರುಂಡ ಮುಂಡಗಳನ್ನು ಕುಟ್ಟಿ ಹೊಡಿಗೊಟ್ಟಿವೆನು. ಆನಂತರ ಆನಂದ ಪಡುವೆನು. ಇದು ಈ ಮಹಾಸ್ತ್ರದಿಂದಲೇ ನಿನ್ನ ಪರಿವಾರ ಸಮೇತ ಪರಲೋಕ ಪ್ರಯಾಣ ಮಾಡು.